ಸರಿಯಾದ ಆನ್ಸರ್ನ ಈ ವಿಡಿಯೋದಲ್ಲಿ ನೀವು ಪೆಟ್ ಸಿಟಿ ಬಗ್ಗೆ ಎ ಟು ಝೆಡ್ ಮಾಹಿತಿ ತಿಳ್ಕೊಳ್ತೀರಾ. ನಾನು ಡಾಕ್ಟರ್ ಅಪರ್ಣಾ ಶಿವಸ, ನಾನು ಆಂಕಾಲಜಿಸ್ಟ್. ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕ್ಯಾನ್ಸರ್ ರೋಗ ಪತ್ತೆ ಆದಾಗ ಅನೇಕ ಪರೀಕ್ಷೆಗಳನ್ನ ನಾವು ಮಾಡಬೇಕಾಗುತ್ತೆ. ಬಯೋಪ್ಸಿ ಮಾಡ್ತೀವಿ, ಸ್ಕ್ಯಾನ್ಗಳನ್ನ ಮಾಡ್ತೀವಿ. ಈ ಸ್ಕ್ಯಾನ್ಗಳಲ್ಲಿ ಪೆಟ್ ಸ್ಕ್ಯಾನ್ ಅಂತ ಒಂದು ಇಂಪಾರ್ಟೆಂಟ್ ಸ್ಕ್ಯಾನ್ ಬಗ್ಗೆ ನೀವು ಕೇಳಿರಬಹುದು. ಎಷ್ಟೋ ಪೇಷಂಟ್ಸ್ ಕೇಳ್ತಾರೆ, ನಾವು ಸಿ ಟಿ ಸ್ಕ್ಯಾನ್ ಆಲ್ರೆಡಿ ಮಾಡಾಗಿದೆ, ಈಗ ಪೆಟ್ ಸ್ಕ್ಯಾನ್ ಮಾಡೋದ್ರಿಂದ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಸಿಗುತ್ತೆ, ಯಾಕೆ ನಾವು ಪೆಟ್ ಸ್ಕ್ಯಾನ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವಿವತ್ತು ಪೆಟ್ ಸ್ಕ್ಯಾನ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಅಪರ್ಣಾ ಶಿವಸ, ನಾನು ಶಿವಮೊಗ್ಗದಲ್ಲಿ ಆಂಕಾಲಜಿಸ್ಟ್ ಆಗಿದ್ದೀನಿ. ಸೊ ಇವತ್ತು ಪೆಟ್ ಸ್ಕ್ಯಾನ್ ಮತ್ತು ಸಿ ಟಿ ಸ್ಕ್ಯಾನ್ಗೆ ಏನೇನು ವ್ಯತ್ಯಾಸಗಳು, ಯಾವಾಗ ನಾವು ಪೆಟ್ ಸ್ಕ್ಯಾನ್ ಮಾಡ್ತೀವಿ, ಅದರಿಂದ ಏನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಪೆಟ್ ಅಂದರೆ ಪಾಸಿಟಿವ್ ಎಮಿಷನ್ ಟೊಮೋಗ್ರಫಿ ಅಂತ, ಸಿ ಟಿ ಅಂದರೆ ಕಂಪ್ಯೂಟರೈಸ್ ಟೊಮೋಗ್ರಫಿ ಅಂತ. ಸೊ ಈ ಪೆಟ್ ಸಿ ಟಿ ಈ ಸ್ಕ್ಯಾನಿಂದ ನಾವು ಏನು ವಿಷಯಗಳನ್ನ ತಿಳ್ಕೊಬೋದು ನಾವು ನೋಡೋಣ. ಸೊ ಈ ಪೆಟ್ ಸಿ ಟಿ ತಿಳ್ಕೊಳ್ಳೋದಕ್ಕೆ ಮುಂಚೆ ನಾವು ಸಿ ಟಿ ಸ್ಕ್ಯಾನ್, ನಮ್ಮ ಹಳೆಯ ಏಜ್ ಓಲ್ಡ್ ಸಿ ಟಿ ಸ್ಕ್ಯಾನ್ ಏನಿದೆ ಅದರಲ್ಲಿ ನಾವು ಹೇಗೆ ದೇಹದ ಇಂಟರ್ನಲ್ ಆರ್ಗನ್ಸ್ ಅಂಗಾಂಗಗಳ ಬಗ್ಗೆ ನಾವು ಹೇಗೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸಿ ಟಿ ಸ್ಕ್ಯಾನ್ ಅಲ್ಲಿ ಏನಾಗುತ್ತೆ, ನಾವು ಎಕ್ಸ್ರೇ ಈ ಎಕ್ಸ್ರೇಯ ಒಂದು ಇಂಪ್ರೂವೈಸೇಷನ್, ಬರೀ ನಾವು ಪ್ಲೇನ್ ಎಕ್ಸ್ರೇ ಮಾಡೋದಕ್ಕಿಂತ ಸಿ ಟಿ ಸ್ಕ್ಯಾನ್ ಅಲ್ಲಿ ಏನ್ ಮಾಡ್ತೀವಿ, ಮಲ್ಟಿಪಲ್ ಎಕ್ಸ್ರೇಸ್ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಎಂಟೈರ್ ಬಾಡಿಗೂ ನಾವು ಎಕ್ಸ್ರೇಸ್ ನ ತಗೋತೀವಿ. ಅದನ್ನ ರೀಕನ್ಸ್ಟ್ರಕ್ಷನ್, ಒಂದು ತ್ರೀ ಡಿ ರೀಕನ್ಸ್ಟ್ರಕ್ಷನ್ ಮಾಡಿದಾಗ ಏನಾಗುತ್ತೆ, ನಮ್ಮ ಅಂಗಾಂಗಗಳು ಯಾವ ತರ ಇದೆ, ಅಂಗಗಳಲ್ಲಿ ಏನಾದ್ರು ತೊಂದರೆ ಇದೆಯಾ, ಗೆಡ್ಡೆ ಏನಾರೋ ಇದೆಯಾ ಅಂತ ನಾವು ಸಿ ಟಿ ಸ್ಕ್ಯಾನ್ ಅಲ್ಲಿ ತಿಳ್ಕೊತೀವಿ. ಸೊ ಈ ಸಿ ಟಿ ಸ್ಕ್ಯಾನ್ ಏನಿದೆ ಅದರಲ್ಲಿ ನಮಗೆ ಅಂಗಾಂಗಗಳು ಇಷ್ಟು ದೊಡ್ಡದಾಗಿದೆ, ಅದರ ಸೈಜ್ ಗೊತ್ತಾಗುತ್ತೆ, ಶೇಪ್ ಗೊತ್ತಾಗುತ್ತೆ. ಲಿವರ್ ಅಲ್ಲಿ ಒಂದು ಗಡ್ಡೆ ಇದೆ ಅಂದ್ರೆ ಅದು ಎಷ್ಟು ದೊಡ್ಡದಾಗಿದೆ, ಯಾವ ಭಾಗದಲ್ಲಿ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಬಟ್ ಅದರೊಳಗಿರೋಂತಹ ಜೀವಕೋಶಗಳ ಕಾರ್ಯ ನಿರ್ವಹಣೆ ಹೇಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಪೆಟ್ ಸ್ಕ್ಯಾನ್ ಮಾಡ್ತೀವಿ. ಸೊ ನೀವು ಯೂಶಲಿ ಸಿ ಟಿ ಸ್ಕ್ಯಾನ್ ನಾವು ಬರ್ಕೊಟ್ರೆ ನೀವು ನೋಡಿರ್ತೀರಾ, ಸಿ ಟಿ ಬ್ರೈನ್, ಸಿ ಟಿ ಆಫ್ ದ ನೆಕ್, ಸಿ ಟಿ ಆಫ್ ಥೊರಾಕ್ಸ್, ಅಬ್ಡಮನ್ ಅಂತ ನಾವು ಒಂದೊಂದು ಪಾರ್ಟ್, ನಮ್ಗೆ ಯಾವ ಪಾರ್ಟ್ ಆಫ್ ದ ಬಾಡಿ ಇಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಈಗ ತಲೆನೋವು ಅಂತಂದ್ರೆ ನಾವು ಯೂಶಲಿ ಸಿ ಟಿ ಸ್ಕ್ಯಾನ್ ಹೇಳಿರ್ತೀವಿ ಬ್ರೈನ್ದು. ಸೊ ಹೊಟ್ಟೆ ನೋವು ಅಂದರೆ ಅಬ್ಡಮನ್ನು. ಸೊ ಪಾರ್ಟ್, ಯಾವ ಪಾರ್ಟ್ ನಮಗೆ ಇಂಟ್ರೆಸ್ಟ್ ಇರುತ್ತೆ, ಯಾವ ಅಂಗಗಳ ಕಾರ್ಯನಿರ್ವಹಣೆ ನಾವು ನೋಡ್ಬೇಕು ಅನ್ಕೋತೀವಿ, ಆಯಾ ಪಾರ್ಟ್ನು ಸಿ ಟಿ ಸ್ಕ್ಯಾನ್ ಮಾಡಿರ್ತೀವಿ. ಬಟ್ ಪೆಟ್ ಸ್ಕ್ಯಾನ್ಗೆ ನಾವು ಬಂದಾಗ ಏನಾಗುತ್ತೆ, ಆ ಪೆಟ್ ಸ್ಕ್ಯಾನಲ್ಲೂ ಸಹ ಸಿ ಟಿ ಸ್ಕ್ಯಾನು ಇರುತ್ತೆ, ಅದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಆ್ಯಡ್ ಆಗುತ್ತೆ. ನಾವು ಪೆಟ್ ಸ್ಕ್ಯಾನ್ನ ಒಂದು ಮಾಲಿಕ್ಯುಲರ್ ಸ್ಕ್ಯಾನ್ ಅಂತ ಕರಿತೀವಿ. ಅಂದರೆ ನಮ್ಮ ಜೀವಕೋಶಗಳಲ್ಲಿ ಆ ಕಾರ್ಯನಿರ್ವಹಣೆ ಹೇಗೆ ನಡೀತಾ ಇದೆ. ಸೊ ಒಂದು ಸೆಲ್, ನಾವು ಜೀವಕೋಶವನ್ನು ತಗೊಂಡ್ರೆ ಅದರೊಳಗೆ ಕೆಲಸ ಹೇಗೆ ನಡೀತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಪೆಟ್ ಸ್ಕ್ಯಾನ್ ಏನಿದೆ ಅದರಲ್ಲಿ ನಮಗೆ ಕ್ಯಾನ್ಸರ್ ಗಡ್ಡೆ ಇಷ್ಟು ದೊಡ್ಡದಿದೆ ಅಂತ ಅಷ್ಟೇ ಅಲ್ಲ, ಅದರೊಳಗಿನ ಜೀವಕೋಶಗಳು ಹೇಗೆ ಡಿವೈಡ್ ಆಗ್ತಾ ಇವೆ, ಅದು ಫಾಸ್ಟಾಗಿ ಬೆಳೀತಾ ಇದೆಯಾ ಅಥವಾ ಸ್ಲೋ ಆಗಿ ಬೆಳೀತಾ ಇದೆಯಾ. ಸೊ ಅದರಿಂದ ನಮಗೆ ಅದರ ಬಿಹೇವಿಯರ್, ಆ ಟ್ಯೂಮರ್ದು ಕ್ಯಾನ್ಸರ್ ಬಿಹೇವಿಯರ್ ಎಂಥದ್ದು ಅಂತ ಗೊತ್ತಾಗುತ್ತೆ. ಸೊ ಪೆಟ್ ಸ್ಕ್ಯಾನ್ ಏನು ಮಾಡ್ತೀವಿ, ಇದು ಎಂಟೈರ್ ಬಾಡಿ ಸ್ಕ್ಯಾನ್, ಅದರಲ್ಲಿ ಟಾಪ್ ಟು ಬಾಟಮ್ ಫುಲ್ ಬಾಡಿನೇ ಸ್ಕ್ಯಾನ್ ಆಗುತ್ತೆ, ಬರೀ ಒಂದ್ ಪರ್ಟಿಕ್ಯುಲರ್ ಪೋರ್ಷನ್ ಅಷ್ಟೇ ಅಲ್ಲ. ಈ ಪೆಟ್ ಸ್ಕ್ಯಾನ್ ಉಪಯೋಗಗಳು ಹೇಗೆ ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಹೇಗೆ ನಮಗೆ ಸಹಾಯ ಮಾಡುತ್ತೆ ಅಂದ್ರೆ, ನಂಬರ್ ಒನ್, ಅದು ಕ್ಯಾನ್ಸರ್ ಸ್ಟೇಜ್ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ನೀವು ಕೇಳಿರ್ತೀರಾ ಕ್ಯಾನ್ಸರ್ ಅಲ್ಲಿ ಯಾವ ಟ್ರೀಟ್ಮೆಂಟು ನಾವು ಈ ಪೇಷಂಟ್ಗೆ ಕೊಡಬೇಕು ಅನ್ನೋದನ್ನ, ನಾವು ಯಾವ ಹಂತದಲ್ಲಿದೆ ಕ್ಯಾನ್ಸರ್, ಯಾವ ಸ್ಟೇಜ್ ಅಲ್ಲಿದೆ, ಎಲ್ಲಿಗೆಲ್ಲ ಕ್ಯಾನ್ಸರ್ ಹರಡಿದೆ ಅಂತ ನೋಡಿಕೊಂಡೇ ನಾವು ಟ್ರೀಟ್ಮೆಂಟ್ನ ಡಿಸೈಡ್ ಮಾಡ್ತೀವಿ. ಸೊ ಕ್ಯಾನ್ಸರ್ ಸ್ಟೇಜ್ ಇದು ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೆ ಪೆಟ್ ಸ್ಕ್ಯಾನು ಬೇಕೇ ಬೇಕಾಗತ್ತೆ. ಸೊ ನಮಗೆ ಸ್ಟೇಜ್ ಇಂಥದ್ದು ಅಂತ ಖಾತ್ರಿ ಆದಾಗ ಅದಕ್ಕೆ ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ನ ಕೊಡ್ಬೋದಾಗತ್ತೆ. ಮತ್ತು ಸೆಕೆಂಡ್ ಇಂಪಾರ್ಟೆಂಟ್ ಯೂಸ್ ಪೆಟ್ ಸ್ಕ್ಯಾನ್ ಯಾತಕ್ಕೆ ಮಾಡ್ತೀವಿ ನಾವು ಅಂದರೆ, ನಾವು ಯಾವುದಾದ್ರು ಟ್ರೀಟ್ಮೆಂಟ್ ಕೊಟ್ಟಮೇಲೆ ಅದಕ್ಕೆ ರೆಸ್ಪಾನ್ಸ್ ಬರ್ತಾ ಇದೆಯಾ, ನಾವು ಕೊಟ್ಟಿರೋ ಟ್ರೀಟ್ಮೆಂಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ರೆಸ್ಪಾನ್ಸ್ ಅಸೆಸ್ಮೆಂಟ್. ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್, ಬಾಡಿಯಿಂದ ರೆಸ್ಪಾನ್ಸ್ ಹೇಗೆ ಬಂತು,
ಅದು ನಮಗೆ ಸಿಟಿ ಸ್ಕ್ಯಾನ್ ಅಲ್ಲೂ ಸಹ ಗೊತ್ತಾಗುತ್ತೆ ಕ್ಯಾನ್ಸರ್ ಗಡ್ಡೆ ಈಗ 5 cm ಇದ್ದಿದ್ದು ಅದು ಶ್ರಿಂಕ್ ಆಗಿ 2 cm ಇದೆ ಅಂತ ಗೊತ್ತಾಗುತ್ತೆ ಕೆಲವೊಮ್ಮೆ ಏನಾಗುತ್ತೆ ಸೈಜು ಇದ್ದ ಹಾಗೆ ಇರುತ್ತೆ ಆದರೆ ಅದರ ಕ್ಯಾನ್ಸರ್ ಆಕ್ಟಿವಿಟಿ ಕಡಿಮೆ ಆಗಿರುತ್ತೆ ಆ ತರ ರೆಸ್ಪಾನ್ಸ್ ಏನಿದೆ ಅದು ನಮಗೆ ಸಿಟಿ ಸ್ಕ್ಯಾನ್ ಅಲ್ಲಿ ಗೊತ್ತಾಗೋದಿಲ್ಲ ಪೆಟ್ ಸ್ಕ್ಯಾನ್ ಮಾಡೋದ್ರಿಂದ ಏನಾಗುತ್ತೆ ಜೀವಕೋಶಗಳ ವಿಭಜನೆ ಮಲ್ಟಿಪ್ಲೈ ಆಗ್ತಾ ಇತ್ತಲ್ಲ ಸೆಲ್ಸ್ ಅದರದ ಆಕ್ಟಿವಿಟಿ ಕಮ್ಮಿ ಆಗಿದೆಯಾ ಸೆಲ್ಯುಲರ್ ಲೆವೆಲ್ ಅಂದ್ರೆ ಆ ಜೀವಕೋಶದ ಲೆವೆಲ್ ಅಲ್ಲಿ ಕ್ಯಾನ್ಸರ್ ರೆಸ್ಪಾನ್ಸ್ ಬರ್ತಾ ಇದೆಯಾ ಅಂತ ನಮಗೆ ಪೆಟ್ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ ಸೊ ನಾವು ಏನ್ ಮಾಡ್ತೀವಿ ಬಿಫೋರ್ ಟ್ರೀಟ್ಮೆಂಟ್ ಒಂದು ಸ್ಕ್ಯಾನ್ ಆಗಿರುತ್ತೆ ಆಫ್ಟರ್ ಒಂದು ಕೀಮೋಥೆರಪಿ ರೇಡಿಯೋಥೆರಪಿ ಎಲ್ಲ ಕೊಟ್ಟಾದ್ಮೇಲೆ ನಾವು ಮತ್ತೆ ಪೆಟ್ ಸ್ಕ್ಯಾನ್ ಮಾಡೋದ್ರಿಂದ ಅದರಲ್ಲಿ ಕ್ಯಾನ್ಸರ್ ಕಂಟ್ರೋಲ್ ಹೇಗಾಯಿತು ಎಲ್ಲ ಕಡೆ ಕ್ಯಾನ್ಸರ್ ಹರಡಿದಾಗ ಎಲ್ಲ ಕಡೆ ಅದು ಕಂಟ್ರೋಲ್ ಆಯ್ತಾ ಅಂತ ನಾವು ನೋಡ್ಕೊಳ್ಳೋದಕ್ಕೂ ಸಹ ಪೆಟ್ ಸ್ಕ್ಯಾನ್ ಮಾಡ್ತೀವಿ ಕೆಲವೊಮ್ಮೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಸರ್ವೆಲೆನ್ಸ್ ಅಂತ ಅಂದರೆ ಕ್ಯಾನ್ಸರು ಮತ್ತೆ ಏನಾದರೂ ಚಿಗುರ್ಕೊಂಡು ವಾಪಸ್ ಬಂತ ರಿಕರೆನ್ಸ್ ಆಯ್ತಾ ಅಂತ ನೋಡೋದಕ್ಕೂ ಸಹ ಮಾಡ್ತೀವಿ ಯೂಶ್ವಲಿ ವರ್ಷಕ್ಕೊಮ್ಮೆ ಸರ್ವೆಲೆನ್ಸ್ ಸ್ಕ್ಯಾನ್ ಅಂತ ಮಾಡ್ತೀವಿ ಅದರಲ್ಲಿ ನಮಗೆ ಕ್ಯಾನ್ಸರ್ ಮತ್ತೆ ಚಿಗುರ್ಕೊಳ್ತಾ ಇದ್ರೆ ಅದು ವೆರಿ ಅರ್ಲಿ ಸ್ಟೇಜಸ್ಸಲ್ಲೇ ಪತ್ತೆ ಆಗುತ್ತೆ ಇದರಿಂದ ನಾವು ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟು ತಗೊಳ್ಳೋದ್ರಿಂದ ಅದನ್ನ ಅರ್ಲಿ ಸ್ಟೇಜಸ್ಸಲ್ಲೇ ಗುಣ ಮಾಡುವಂಥ ಚಾನ್ಸಸ್ ಇರುತ್ತೆ ಸ್ಕ್ಯಾನ್ ಮಾಡ್ತೀವಿ ಬಟ್ ಪೆಟ್ ಸ್ಕ್ಯಾನಲ್ಲಿ ಏನಾಗುತ್ತೆ ಅದಕ್ಕೆ ನಾವು ಯಾವ ಔಷಧಿ ಕೊಡ್ತೀವಲ್ಲ ನಾವು ಒಂದು ರೇಡಿಯೋ ನ್ಯೂಕ್ಲೈಡ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ ಅದೇನಾಗುತ್ತೆ ಬಾಡಿಲಿ ಈ ಕ್ಯಾನ್ಸರ್ ಗೆಡ್ಡೆ ಏನಿದೆಯಲ್ಲ ಅದರೊಳಗೆಲ್ಲ ಇಂಜೆಕ್ಷನ್ನು ಕಾನ್ಸಂಟ್ರೇಟ್ ಆಗುತ್ತೆ ಇದರಿಂದ ನಮಗೆ ಕ್ಯಾನ್ಸರ್ ಆಕ್ಟಿವಿಟಿ ಎಷ್ಟಿದೆ ಅದು ಕಡಿಮೆ ಆಯ್ತಾ ಎಲ್ಲಿಗೆಲ್ಲ ಹರಡಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಸೊ ಈ ರೇಡಿಯೋ ನ್ಯೂಕ್ಲೈಡ್ ಇಂಜೆಕ್ಷನ್ನ ಕೊಟ್ಟಾದ್ಮೇಲೆ ವೇಟಿಂಗ್ ಪೀರಿಯಡ್ ಇರುತ್ತೆ 45 ಮಿನಿಟ್ಸು ಅದೇನೆ ಡಿಫ್ರೆನ್ಸು ಈ ಪೆಟ್ಸ್ ಸಿ ಟಿ ಸ್ಕ್ಯಾನ್ಗೂ ಪೆಟ್ ಸ್ಕ್ಯಾನ್ಗೂ ಸೊ ಯೂಶ್ವಲಿ ಲಾಂಗರ್ ಟೈಮ್ ಜಾಸ್ತಿ ತೊಗೊಳುತ್ತೆ ಅದು 45 ಮಿನಿಟ್ಸ್ ವೇಟಿಂಗ್ ಆದಮೇಲೆ ಸ್ಕ್ಯಾನ್ ಇಮೇಜಿಂಗ್ ನಾವು ಹೇಗೆ ಮಷೀನ್ ಒಳಗೆ ಹೋಗಿ ಬರ್ತೀವಲ್ಲ ಸಿ ಟಿ ಸ್ಕ್ಯಾನ್ಗೆ ಅದೇ ಥರ ಪೆಟ್ ಸ್ಕ್ಯಾನಲ್ಲೂ ಸಹ ಇಮೇಜಿಂಗ್ ಮಾಡ್ತೀವಿ ಮತ್ತು ಯೂಶ್ವಲಿ ಇದು ಶುಗರ್ ಕಂಟ್ರೋಲು ನಿಮ್ಮ ಶುಗರ್ ಲೆವೆಲ್ ಏನಿದೆ ಅದು ಲೆಸ್ ದ್ಯಾನ್ 200 ಇರಬೇಕು ಕೆಲವು ಸತಿ ಡಯಾಬಿಟೀಸು ಅನ್ಕಂಟ್ರೋಲ್ಡ್ ಶುಗರ್ಸ್ ಇದೆ ಅಂತಂದಾಗ ಪೆಟ್ ಸ್ಕ್ಯಾನು ಮಾಡೋಕ್ಕಾಗಲ್ಲ ಶುಗರ್ನ ಯೂಶ್ವಲಿ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಪೆಟ್ ಸ್ಕ್ಯಾನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಹೇಗೆ ಮಾಡ್ತಾರೆ ಅಂದರೆ ಪೇಷಂಟ್ ಬರ್ತಾರೆ ಫಸ್ಟು ಅವ್ರಿಗೆ ನಾವು ಯೂಶ್ವಲಿ ಕನ್ಸೆಂಟ್ ಅಂತ ಅವರು ಈ ಟೆಸ್ಟ್ ನಾವು ಮಾಡಿಸ್ಕೋತೀವಿ ಅಂತ ಅವರು ಅನುಮತಿ ಕೊಡ್ತಾರೆ ಆಮೇಲೆ ಹೈಟು ವೆಯ್ಟು ಚೆಕ್ ಮಾಡ್ತೀವಿ ಆ ಹೈಟ್ ವೆಯ್ಟ್ ಪ್ರಕಾರ ಅವ್ರಿಗೆ ಎಷ್ಟು ಇಂಜೆಕ್ಷನ್ ಕಾಂಟ್ರಾಸ್ಟು ಅಂದರೆ ರೇಡಿಯೋ ನ್ಯೂಕ್ಲಿಯರ್ ಎಷ್ಟು ಕೊಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಆಮೇಲೆ ನಾವು ಇದಕ್ಕೆ ಸಿ ಟಿ ಸ್ಕ್ಯಾನ್ಗೆ ಹೇಗೆ ಕೈಗೆ ಕ್ಯಾನ್ಯುಲಾ ಹಾಕ್ತೀವಿ ಅದೇ ಥರ ಪೆಟ್ ಸ್ಕ್ಯಾನ್ಗೂ ಕ್ಯಾನ್ಯುಲಾ ಹಾಕ್ತೀವಿ ಮತ್ತು ಈ ಫಸ್ಟು ಒಂದು ಪ್ಲೇನ್ ಸ್ಕ್ಯಾನ್ ಆಗುತ್ತೆ ಸ್ಕ್ಯಾನ್ ಆದಮೇಲೆ ಈ ರೇಡಿಯೋ ನ್ಯೂಕ್ಲಿಯರ್ ಇಂಜೆಕ್ಷನ್ ಕೊಟ್ಟು ಮತ್ತೆ ಒಂದು ಸ್ಕ್ಯಾನ್ ಆಗುತ್ತೆ 45 ಮಿನಿಟ್ಸ್ ವೇಟಿಂಗ್ ಆಗಬೇಕು ಪೆಟ್ ಸ್ಕ್ಯಾನಿಂದ ನಮಗೆ ಸಿ ಟಿ ಸ್ಕ್ಯಾನಿಂದ ಏನು ಮಾಹಿತಿ ಸಿಗುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ಮಾಹಿತಿಗಳು ತುಂಬ ಸಿಗುತ್ತೆ ಮತ್ತು ಅದು ಕ್ಯಾನ್ಸರ್ ಡಯಾಗ್ನೋಸಿಸ್ ಕ್ಯಾನ್ಸರ್ ಯಾವ ಸ್ಟೇಜಲ್ಲಿದೆ ಅಂತ ತುಂಬ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಮತ್ತು
ಅದು ನಾವು ಟ್ರೀಟ್ಮೆಂಟ್ ಕೊಟ್ಟ ಮೇಲೂ ಹೇಗೆ ರೆಸ್ಪಾನ್ಸ್ ಬಂತು, ನಾವು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೆಕ್ಸ್ಟು ನಾವು ಒಂದು ಟ್ರೀಟ್ಮೆಂಟ್ ಆದಮೇಲೆ ಆ ರೆಸ್ಪಾನ್ಸ್ ನೋಡಿಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ ಏನು ಬೇಕಾಗತ್ತೆ. ಈಗ ಕ್ಯಾನ್ಸರ್ ಇನ್ನೂ ಉಳಿದಿದೆ ಅಂದರೆ ಕೆಲವು ಸತಿ ಕೀಮೊಥೆರಪಿ ಆದಮೇಲೆ ಸರ್ಜರಿನೂ ಮಾಡಬೇಕಾಗುತ್ತೆ. ಸೊ ಈ ಥರ ಡಿಸಿಷನ್ಸು ಕ್ಯಾನ್ಸರ್ ಟ್ರೀಟ್ಮೆಂಟು ಕಂಪ್ಲೀಟ್ ಆಯಿತಾ ಗುಣ ಆಯಿತಾ ಅಂತ ನೋಡಕ್ಕೆ ಮಾಡ್ತೀವಿ. ಪೆಟ್ ಸ್ಕ್ಯಾನ್ ಬಗ್ಗೆ ಈ ಮಾಹಿತಿಗಳೆಲ್ಲ ನಿಮಗೆ ಉಪಯುಕ್ತವಾಯಿತು ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ. ನಮ್ಮ ಕ್ಯಾನ್ಸರ್ಗೆ ಆನ್ಸರ್ನ ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ.